ಪಿತಾ ಸ್ವತ ಪವಿತ್ರಾತ್ಮನ ನಾಮದಲ್ಲಿ ಸ್ತುತಿಯಾಗಲಿ. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಕ್ರೈಸ್ತ ಜೀವನ ಧರ್ಮಸಭೆಯಲ್ಲಿ ಮತ್ತು ಸಮಾಜದಲ್ಲಿ ಈ ಪುಸ್ತಕವನ್ನು ಆಧಾರವಾಗಿಟ್ಟುಕೊಂಡು ಇದರ ಏಳನೇ ಅಧ್ಯಾಯ ಕ್ರೈಸ್ತ ಜೀವನ ದೇವರ ವಾಕ್ಯಾಧಾರಿತ ಇದರ ಎರಡನೇ ಭಾಗವನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ಕ್ರೈಸ್ತ ಜೀವನವೆಂಬುದು ದೇವರ ವಾಕ್ಯಕ್ಕೆ ಮೀಸಲಾಗಿರಬೇಕು, ದೇವರ ವಾಕ್ಯದಂತೆ ನಡೆಯಬೇಕು. ಇದನ್ನೇ ನಾವು ನಿಜವಾದ ಕ್ರೈಸ್ತ ಜೀವನ ಎಂದು ಹೇಳಬಹುದು. ಒಬ್ಬ ಕ್ರೈಸ್ತನಾದ ಮಾತ್ರಕ್ಕೆ, ಜ್ಞಾನಸ್ಥಾನವನ್ನು ಸ್ವೀಕರಿಸಿದ ಮಾತ್ರಕ್ಕೆ ಆತನನ್ನು ಕ್ರೈಸ್ತ ಎಂದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಬದಲಾಗಿ ದೇವರ ವಚನದಂತೆ ನಡೆಯುವಂತಹ ಒಬ್ಬ ವ್ಯಕ್ತಿಯನ್ನು ಮಾತ್ರ ನಾವು ಕ್ರೈಸ್ತನೆಂದು ಹೇಳಬಹುದು. ಕ್ರೈಸ್ತ ಜೀವನವು ದೇವರ ವಾಕ್ಯಾಧಾರಿತ ಜೀವನವಾಗಿರಬೇಕು. ಹೀಗೆ ನಾವು ದೇವರ ವಾಕ್ಯಾಧಾರಿತ ಬದುಕು ನಡೆಸಲು ಐದು ಮುಖ್ಯ ಅಂಶಗಳನ್ನು ನಮ್ಮ ಜೀವನದಲ್ಲಿ ಪಾಲಿಸಬೇಕು. ಅದು ಯಾವುದೆಂದರೆ, ಒಂದು, ನಾವು ದೇವರ ವಾಕ್ಯವನ್ನು ತಿಳಿಯಬೇಕು. ಎರಡು, ನಾವು ದೇವರ ವಾಕ್ಯವನ್ನು ಆಲಿಸಬೇಕು. ಮೂರು, ನಾವು ದೇವರ ವಾಕ್ಯಗಳ ಅರ್ಥವನ್ನು ಗ್ರಹಿಸಬೇಕು. ನಾಲ್ಕು, ದೇವರ ವಾಕ್ಯಾನುಸಾರ ಕಾರ್ಯನಿರ್ವಹಿಸಬೇಕು. ಐದು, ಶಕ್ತಿಗಾಗಿ ಪ್ರಾರ್ಥಿಸಬೇಕು. ಈ ಐದು ಅಂಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಒಬ್ಬ ನಿಜವಾದ ಕ್ರೈಸ್ತನಾಗಿ ವಾಕ್ಯಾಧಾರಿತ ಬದುಕನ್ನು ನಡೆಸುವಂತಹ ಮಾದರಿ ಕ್ರೈಸ್ತ ಎಂದು ಹೇಳಬಹುದು. ಮುಖ್ಯವಾಗಿ ನಾವು ಮಾದರಿ ಕ್ರೈಸ್ತನಾಗಿ ಬದುಕಬೇಕಾದರೆ ಮೊದಲನೆಯದಾಗಿ ದೇವರ ವಾಕ್ಯವನ್ನು ತಿಳಿಯಬೇಕು. ದೇವರ ವಾಕ್ಯಾಧಾರಿತ ಬದುಕು ನಡೆಸಲಿಕ್ಕೆ ಮೊತ್ತ ಮೊದಲನೆಯದಾಗಿ ನಾವು ದೇವರ ವಾಕ್ಯವನ್ನು ತಿಳಿದುಕೊಳ್ಳಬೇಕು. ಅದಕ್ಕಾಗಿ ವಚನದ ದಾತಾರವನ್ನು, ವಚನದ ಶಕ್ತಿಯನ್ನು ಅರಿಯುವುದು ಮುಖ್ಯವಾಗಿದೆ. ಯೇಸುವಿನ ಮಹತ್ವದ ಬಗೆಗೆ ನಾವು ತಿಳಿದರೆ ಮಾತ್ರ ವಚನದ ಬಗೆಗೆ ತಿಳಿದುಕೊಂಡು ನಾವು ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗಿದೆ. ಆದ್ದರಿಂದ ಪ್ರತಿಯೊಬ್ಬ ಕ್ರೈಸ್ತರಲ್ಲೂ ವಚನದ ಅರಿವು ಅಥವಾ ತಿಳುವಳಿಕೆಯು ಅತಿ ಅಗತ್ಯವಾಗಿ ಬೇಕಾದಂಥ ಅಂಶವಾಗಿದೆ. ಹೀಗೆ ನಾವು ಪವಿತ್ರ ಬೈಬಲನ್ನು ನಮ್ಮ ಜೀವನದ ಕೇಂದ್ರವಾಗಿಟ್ಟುಕೊಂಡು ದಿನನಿತ್ಯ ಪವಿತ್ರ ಬೈಬಲನ್ನು ವಾಚಿಸಿಕೊಂಡು ಆ ಮೂಲಕ ವಚನಾಧಾರಿತ ಬದುಕನ್ನು ನಡೆಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಎರಡನೇದಾಗಿ, ನಾವು ದೇವರ ವಾಕ್ಯವನ್ನು ಆಲಿಸಬೇಕು. ದೇವರ ವಾಕ್ಯಾಧಾರಿತ ಬದುಕು ನಡೆಸಲಿಕ್ಕೆ ದೇವರ ವಾಕ್ಯವನ್ನು ಆಲಿಸುವುದು ಅತ್ಯಂತ ಮುಖ್ಯವಾಗಿದೆ. ಮುಕ್ತವಾದ ಹೃದಯದಿಂದ ದೇವರ ವಾಕ್ಯವನ್ನು ಆಲಿಸಬೇಕು. ದೇವರ ವಾಕ್ಯದ ಮೂಲಕ ದೇವರು ಇಂದಿಗೂ ಎಂದಿಗೂ ನಮ್ಮೊಂದಿಗೆ ಮಾತನಾಡುತ್ತಾರೆ ಎಂಬ ಸತ್ಯವನ್ನು ಅರಿತುಕೊಂಡು ಅದರಂತೆ ಬದುಕಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಪವಿತ್ರ ಬೈಬಲನ್ನು ಆಲಿಸಿದರೆ ಮಾತ್ರ ಸಾಲದು, ಅದನ್ನು ಅರ್ಥೈಸಿಕೊಳ್ಳಬೇಕು ಮತ್ತು ನಮ್ಮ ಜೀವನದ ಭಾಗವಾಗಿ ಅದನ್ನು ಮಾರ್ಪಾಡುಗೊಳಿಸಬೇಕು. ಮೂರನೆಯದಾಗಿ, ನಾವು ವಚನಾಧಾರಿತ ಬದುಕು ನಡೆಸಲಿಕ್ಕೆ ಅನುಸರಿಸಬೇಕಾದಂತಹ ಅಂಶವೆಂದರೆ ದೇವರ ವಾಕ್ಯಗಳ ಅರ್ಥವನ್ನು ಗ್ರಹಿಸಿಕೊಳ್ಳಬೇಕು. ಇಲ್ಲಿ ದೇವರ ವಚನ ಆಲಿಸುವುದು ಅಷ್ಟೇ ಮುಖ್ಯವಲ್ಲ, ಅದರ ಅರ್ಥವನ್ನು ಗ್ರಹಿಸುವುದು ಕೂಡ ಮುಖ್ಯವಾಗಿದೆ. ಯೇಸು ಸಾಮಿತಿಗಳ ಮೂಲಕ ಅನೇಕ ಉದಾಹರಣೆಗಳನ್ನು, ನಮ್ಮ ಜೀವನದಲ್ಲಿ ನಾವು ಪಾಲಿಸಬೇಕಾದಂಥ ಅನೇಕ ವಿಷಯಗಳನ್ನು ಸಾಮಿತಿಗಳ ಮೂಲಕ ಹೇಳಿದರು. ಈ ಸಾಮಿತಿಗಳನ್ನು ಓದಿದಾಗ ಇದು ನಮಗೊಂದು ಕಥೆಯಾಗಿ ಅನಿಸಬಹುದು, ಆದರೆ ಕಥೆಯಲ್ಲ. ಇದರ ಒಳಗಿನ ಒಳಾರ್ಥಗಳನ್ನು, ನಿಗೂಢಾರ್ಥವನ್ನು ಅರ್ಥ ಮಾಡಿಕೊಂಡರೆ ನಮ್ಮ ಜೀವನವನ್ನು ಕ್ರೈಸ್ತ ಜೀವನ, ಕ್ರಿಸ್ತನಂತೆ, ಕ್ರಿಸ್ತ ಬಾಳಿ ಬದುಕಿದ ರೀತಿಯಲ್ಲಿ ಒಬ್ಬ ಕ್ರೈಸ್ತನಾಗಿ ಕ್ರಿಸ್ತನಂತೆ ಬದುಕಲಿಕ್ಕೆ ನಮಗೆ ಸಹಾಯ ಮಾಡುತ್ತದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಆದ್ದರಿಂದ ನಾವು ಯೇಸುಸ್ವಾಮಿ ಹೇಳಿದಂತಹ ಸಾಮಿತಿಗಳನ್ನು ಓದಿ ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪವಿತ್ರ ಬೈಬಲ್ನಲ್ಲಿ ಹೇಳಲ್ಪಟ್ಟಿರುವಂತಹ ಪ್ರತಿಯೊಂದು ವಾಕ್ಯವು ದೇವರ ವಾಕ್ಯ, ದೇವರ ವಚನ ಎಂಬುದನ್ನು ತಿಳಿದುಕೊಂಡು ಅದರಂತೆ ನಾವು ಬದುಕಲಿಕ್ಕೆ ಪ್ರಯತ್ನ ಮಾಡಬೇಕು. ಎನ್ನು ನಾಲ್ಕನೆಯದಾಗಿ, ದೇವರ ವಾಕ್ಯಾನುಸಾರ ಕಾರ್ಯ ನಿರ್ವಹಿಸಬೇಕು. ನಾವು ದೇವರ ವಾಕ್ಯವನ್ನು ತಿಳಿದರೆ ಸಾಲದು, ಆಲಿಸಿದರೆ ಸಾಲದು, ಅರ್ಥೈಸಿದರೆ ಸಾಲದು. ನಾವು ಕೇಳಿ ಆಲಿಸಿ ತಿಳಿದಂತಹ ಈ ವಿಷಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅದಕ್ಕಾಗಿ ನಾವು ಕಾರ್ಯನಿರತರಾಗಬೇಕು. ಇಲ್ಲಿ ಸಂತ ಮರಿಯಳು ಇಗೋ ಕರ್ತರ ದಾಸಿ, ನಿನ್ನ ವಚನದಂತೆ ನನಗಾಗಲಿ ಎಂದು ಹೇಳುತ್ತಾ ತನ್ನನ್ನೇ ತಾನು ದೇವರಿಗೆ ಒಪ್ಪಿಸಿ ದೇವರ ಹಿತದಂತೆ ಬದುಕಲಿಕ್ಕೆ ಪ್ರಯತ್ನ ಮಾಡಿದಂತಹ ಮಹಾನ್ ವ್ಯಕ್ತಿ ಪವಿತ್ರ ಮಾತೆ. ಇವರಂತೆ ನಾವು ಕೂಡ
ನಮ್ಮ ಜೀವನದಲ್ಲಿ ನಮ್ಮನ್ನು ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಂಡು ದೇವರ ಹಿತದಂತೆ ನಡೆದರೆ ದೇವರ ವಾಕ್ಯಾನುಸಾರ ನಾವು ಕಾರ್ಯ ಪ್ರವೃತ್ತಿ ಮಾಡಿದಂತಾಗುತ್ತದೆ. ಆದ್ದರಿಂದ ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದಂತಹ ಒಬ್ಬ ಕ್ರೈಸ್ತನಾಗಿ ನಾವು ತಿಳಿದುಕೊಳ್ಳಬೇಕಾದಂತಹ ವಿಷಯವೇನೆಂದರೆ ಪವಿತ್ರ ಬೈಬಲನ್ನು ಓದುವುದು ಮುಖ್ಯವಲ್ಲ, ಓದಿದ ವಿಷಯವನ್ನು ಧ್ಯಾನಿಸುವುದು, ಅರ್ಥೈಸಿಕೊಳ್ಳುವುದು ಮತ್ತು ನಾವು ಅರ್ಥೈಸಿಕೊಂಡ ಈ ವಿಷಯಗಳನ್ನೆಲ್ಲ ನಮ್ಮ ನಿಜ ಜೀವನದಲ್ಲಿ ಕಾರ್ಯರೂಪಕ್ಕೆ ತಂದರೆ ನಾವೊಬ್ಬ ನಿಜ ಕ್ರೈಸ್ತನಾಗಿ ಬದಲಾಗುವುದರಲ್ಲಿ ಸಂಶಯವಿಲ್ಲ. ಇನ್ನು ಐದನೇದಾಗಿ ನಾವು ಶಕ್ತಿಗಾಗಿ ಪ್ರಾರ್ಥಿಸಬೇಕು. ಪವಿತ್ರ ಬೈಬಲ್ ನಮಗೆ ಎಲ್ಲ ರೀತಿಯಲ್ಲೂ ಶಕ್ತಿಯನ್ನು ನೀಡುತ್ತದೆ. ಇಂದಿನ ತರಗತಿಯಲ್ಲಿ ನಾವು ತಿಳಿದುಕೊಂಡೆವು, ವಚನಕ್ಕೆ ಜೀವ ನೀಡುವ ಶಕ್ತಿ ಇದೆ, ಒಬ್ಬ ವ್ಯಕ್ತಿಯನ್ನು ರೂಪಾಂತರಗೊಳಿಸುವ ಶಕ್ತಿ ಇದೆ, ಒಬ್ಬ ವ್ಯಕ್ತಿಯನ್ನು ಮಹತ್ವೀಕರಿಸುವಂತಹ ಶಕ್ತಿ ಇದೆ. ಆದ್ದರಿಂದ ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದಂತಹ ಮುಖ್ಯವಾದ ವಿಷಯವೇನೆಂದರೆ ಪವಿತ್ರ ಬೈಬಲನ್ನು ನಾವು ವಚನಗಳನ್ನು ಸ್ವೀಕರಿಸಿ ಕಾರ್ಯರೂಪಕ್ಕೆ ತರುವಾಗ ಅದರಂತೆ ನಾವು ಬದುಕಲಿಕ್ಕೆ ಪ್ರಾರ್ಥಿಸಬೇಕು. ಇದು ನಮಗೆ ನಿತ್ಯ ಜೀವವನ್ನು ಕೊಡುತ್ತದೆ, ಜೀವವನ್ನು ಕೊಡುತ್ತದೆ, ಪಾಪದಿಂದ ವಿಮುಕ್ತರಾಗಿ ಸ್ವರ್ಗವನ್ನು ಲಕ್ಷ್ಯವಾಗಿಕೊಂಡು ನಡೆಯುವಂತಹ ತೀರ್ಥಯಾತ್ರಿಗಳಾದಂತಹ ನಮಗೆ ಸ್ವರ್ಗವನ್ನು ಪಡೆಯಲಿಕ್ಕೆ ಬೇಕಾದಂತಹ ದಾರಿ ದೀಪವಾಗಿ ಇದು ಪ್ರಜ್ವಲಿಸುತ್ತದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಆದ್ದರಿಂದ ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದಂತಹ ಮುಖ್ಯವಾದ ವಿಷಯವೇನೆಂದರೆ ಒಬ್ಬ ಕ್ರೈಸ್ತನಾಗಿ ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸಿಕೊಂಡು ನಿಜ ಕ್ರಿಸ್ತನಂತೆ, ಕ್ರಿಸ್ತ ಶಿಷ್ಯರು ನಮಗೆ ನೀಡಿದಂತಹ ಸಂದೇಶದಂತೆ ನಾವು ಸಹ ಸಹೋದರ ಬಾಳ್ವೆಯಿಂದ ಸಮಾಜದಲ್ಲಿ ಬಾಳಿ ಬದುಕಿ ಇತರರಿಗೆ ಮಾದರಿಯಾಗಬೇಕು. ಬೈಬಲ್ನಲ್ಲಿ ಹೇಳಿರುವಂತಹ ವಾಕ್ಯಗಳು ನಮ್ಮ ಹೃದಯಕ್ಕೆ ತಟ್ಟುವಂತಹ, ಹೃದಯ ಸ್ಪರ್ಶಿಯಾದಂತಹ ವಚನಗಳನ್ನು ನಮ್ಮ ಹೃದಯದಲ್ಲಿ ಧ್ಯಾನಿಸಿ ಅದರಂತೆ ನಡೆಯಲಿಕ್ಕೆ ದೇವರು ನಮಗೆ ಸಹಾಯವನ್ನು ಮಾಡಿ ಹಾಗೆ ಒಬ್ಬ ಉತ್ತಮ ಕ್ರೈಸ್ತನಾಗಿ ಸಮಾಜದಲ್ಲಿ, ಕುಟುಂಬದಲ್ಲಿ, ಸಮೂಹದಲ್ಲಿ, ಧರ್ಮಸಭೆಯಲ್ಲಿ ನಾವು ಬಾಳೋಣ ಎಂದು